ಕಲಾಸಿರಿ ರಂಗಭೂಮಿ ಸಾಂಸ್ಕೃತಿಕ ಜನಪದ ಹಾಗೂ ಕ್ರೀಡಾ ವೇದಿಕೆ ಹೊನ್ನಾವರ ಇದರ ಉದ್ಘಾಟನಾ ಸಮಾರಂಭ ಮತ್ತು ಜಿಲ್ಲಾ ಮಟ್ಟದ ಆಹ್ವಾನಿತ ಸಾಮಾಜಿಕ ಸ್ಪರ್ಧಾ ನಾಟಕೋತ್ಸವ ಕಾರ್ಯಕ್ರಮದ ಕುರಿತಾಗಿ ಮಾಧ್ಯಮಗೋಷ್ಠಿಯನ್ನು ನಡೆಸಲಾಯಿತು. ಹೊನ್ನಾವರದ ಮೂಡಗಣಪತಿ ಸಭಾಭವನದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಕಲಾವಿದರ ಸಂಘದ ಅಧ್ಯಕ್ಷರಾದ ಎಂಎನ್ ನಾಯ್ಕ್ ನಿಲ್ಕೋಡ್ ಮಾತನಾಡಿ, ಜನವರಿ 23 ಮತ್ತು ಜನವರಿ 24 ಎರಡು ದಿನಗಳ ಕಾಲ ಮೂಡಗಣಪತಿ ಸಭಾಭವನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಸ್ಪರ್ಧಾ ನಾಟಕೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ. 24 ರಾತ್ರಿ ಕಲಾಸಿರಿ ಬಳಗದವರಿಂದ ಮಡದಿಗೇನು ಗೊತ್ತು ಮಾಂಗಲ್ಯದ ಬೆಲೆ ಎಂಬ ನಾಟಕ ಪ್ರದರ್ಶನ ನಡೆಯಲಿದೆ. ಕಲೆಯ ಅಭಿಮಾನಿಗಳು, ಕಲಾರಾಧಕರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಬೇಕೆಂದು ವಿನಂತಿಸಿದ್ದಾರೆ. ಪ್ರಪ್ರಥಮವಾಗಿ ಹವ್ಯಾಸಿ ರಂಗಭೂಮಿ ಕಲಾವಿದರುಗಳು ಸೇರಿಕೊಂಡು ಈ ಒಂದು ವೇದಿಕೆಯನ್ನ ಕಟ್ಟಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ನಾವು ಅದರ ಉದ್ಘಾಟನೆಯನ್ನ ಈ ಒಂದು ಸಾಂಸ್ಕೃತಿಕ ಉತ್ಸವದ ರೂಪದಲ್ಲಿ ಮಾಡಬೇಕು ಅಂತ ನಾವೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ಈ ಸಂಘವನ್ನು ರಚನೆ ಮಾಡಿಕೊಂಡಿದ್ದೇವೆ. ಇದರ ಉದ್ದೇಶ ಕೇವಲ ಸಾಂಸ್ಕೃತಿಕ ಅಥವಾ ನಾಟಕೋತ್ಸವ ಮಾತ್ರವಾಗಿರದೆ ಇವತ್ತಿನ ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿಯೂ ಸಂಘಟನೆಯನ್ನು ನೋಡ್ತಾ ಇದ್ದೇವೆ ನಾವು. ಬಟ್ ನಮ್ಮ ಈ ರಂಗಭೂಮಿ ಕಲಾವಿದರ ಸಂಘಟನೆ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲೋ ಹುಟ್ಟಿಕೊಂಡು ಅದು ಅಷ್ಟಕ್ಕೆ ಮುಗಿದೋಗುತ್ತದೆ. ಇದು ಆಗಬಾರದು. ನಮ್ಮ ಸಂಘದ ಸದಸ್ಯರುಗಳಲ್ಲಿ ನಾವೆಲ್ಲ ಒಮ್ಮನಸ್ಸಿನಿಂದ, ಯಾಕೆಂದ್ರೆ ಈ ಸಂಘದ ಉದ್ದೇಶ ಕೇವಲ ನಾಟಕವಲ್ಲದೆ ಈ ಸಂಘದಿಂದ ಏನಾದರೂ ಒಂದು ಅಲ್ಪ ಸ್ವಲ್ಪ ಮೊತ್ತವನ್ನ ನಿಧಿಯನ್ನ ಸಂಗ್ರಹಿಸಿ ಮಾಡಿಕೊಂಡು ನಮ್ಮ ಈ ಒಂದು ಕಲಾವಿದರ ಬಳಗದವರಿಗೆ ಬರುವ ದಿನಗಳಲ್ಲಿ ಶೈಕ್ಷಣಿಕವಾಗಿ ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ಆಕಸ್ಮಿಕವಾಗಿ ಏನೋ ಒಂದು ಆರ್ಥಿಕ ತೊಂದರೆ ಇರಬಹುದು ಅಥವಾ ದೈಹಿಕವಾಗಿ ತೊಂದರೆಗಳು ಬಂದಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಪ್ರಥಮ ಚಿಕಿತ್ಸೆಯ ರೂಪದಲ್ಲಾದರೂ ನಾವು ಸ್ವಲ್ಪ ಸಹಾಯವನ್ನು ಮಾಡಬೇಕು ಅವರನ್ನ. ಯಾಕೆಂದ್ರೆ ಇವತ್ತು ರಂಗಭೂಮಿ ಕಲಾವಿದರು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಆರ್ಥಿಕವಾಗಿ ಕನಿಷ್ಠ ಮಟ್ಟದಲ್ಲಿ ಇದ್ದವರಿದ್ದಾರೆ. ಆ ಮಟ್ಟದಲ್ಲಿ ನಮಗೆ ಕೂಡ ಸಂಪೂರ್ಣ ಅವರನ್ನ ಮೇಲೆತ್ತಲಿಕ್ಕೆ ಸಾಧ್ಯ ಆಗಿರುವುದನ್ನು ಒಂದು ನಿಟ್ಟಿನಲ್ಲಿ ಅವರ ವಿಶ್ವಾಸ ಕುಂದದ ರೀತಿಯಲ್ಲಿ ಪ್ರೋತ್ಸಾಹ ಕೊಡಬೇಕು ಅನ್ನುವ ಒಂದು ಸದುದ್ದೇಶದಿಂದ ಎಲ್ಲರೂ ಒಂದೇ ಮನಸ್ಚಿತ್ತದಿಂದ ಜಾತಿ ಮತ ನೀತಿ ಯಾವುದೇ ಒಂದು ಕಟ್ಟಳೆ ಇಲ್ಲದೆ ನಾವೆಲ್ಲ ಸೇರ್ಕೊಂಡು ಸಂಘವನ್ನು ರಚಿಸಿಕೊಂಡಿದ್ದೇವೆ. ಬರುವ 23-24 ತಾರೀಕು ನಮ್ಮ ಈ ರಂಗಭೂಮಿಯ ಉದ್ಘಾಟನೆ ಸಮಾರಂಭ ಮತ್ತು ಜಿಲ್ಲಾ ಮಟ್ಟದ ಆಹ್ವಾನಿತ ಸಾಮಾಜಿಕ ನಾಟಕಗಳ ಸ್ಪರ್ಧೆ ಇದೆ. ಆ ನಾಟಕಕ್ಕೆ ದಯವಿಟ್ಟು ತಾಲೂಕಿನಾದ್ಯಂತ ಎಲ್ಲ ಕಲಾವಿದರು, ಪೋಷಕರುಗಳು, ನಾಟಕ ಮಂಡಳಿಯವರು, ಇದು ನಮ್ಮ ಒಬ್ಬರ ಸಂಸ್ಥೆ ಅಲ್ಲ, ನಮ್ಮ ನಿಮ್ಮೆಲ್ಲರ ಸಂಸ್ಥೆ ಎನ್ನುವುದನ್ನು ತಿಳ್ಕೊಂಡು ನಮ್ಮ ಈ ಒಂದು ಸಂಘಕ್ಕೆ ತನು ಮನ ಧನ, ಧನ ಎಷ್ಟು ಇಂಪಾರ್ಟೆಂಟೋ ತನು ಮನವೂ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಅವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಂಘಟನೆಯನ್ನು ಬಲಗೊಳಿಸಿ ನಮ್ಮ ಸಂಘಟನೆಗೆ ಉನ್ನತ ಸ್ಥಾನ, ಉನ್ನತ ಒಂದು ನಮ್ಮ ಉದ್ದೇಶ ಈಡೇರುವಂತೆ ಸಹಕರಿಸಿದಂತ ಎಲ್ಲ ಕಲಾವಿದರಲ್ಲಿ, ತಾಲೂಕಿನಾದ್ಯಂತದಿರಬಹುದು, ಹೊರಗಿನ ಕಲಾವಿದರುಗಳಲ್ಲಿರಬಹುದು, ಸಹಕರಿಸಿದಂತ ಈ ಮೂಲಕ ನಾವೆಲ್ಲ ಸೇರಿ, ನಮ್ಮ ಕಲಾ ಬಳಗದವರೆಲ್ಲ ಸೇರಿ ಎಲ್ಲ ತಾಲೂಕಿನ ಕಲಾವಿದರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ, ಬಂದು ಸಹಕರಿಸಿ ಕಾರ್ಯಕ್ರಮವನ್ನ ಚಂದಗೊಳಿಸಿ. ಈ ಸಾಮಾಜಿಕ ನಾಟಕೋತ್ಸವ ಇದು ನಮ್ಮ ಇಡೀ ಜಿಲ್ಲೆಯಲ್ಲಿ ಇದು ಬಹಳ ಅಪರೂಪದ ನಾಟಕೋತ್ಸವ. ಈ ಹೊಸದೇ ನಾಟಕಗಳು ಜಿಲ್ಲೆಯಾದ್ಯಂತ ನಡೀತಾ ಇರ್ತದೆ, ಆದ್ರೆ ಈ ಸಾಮಾಜಿಕ ನಾಟಕಗಳ ಸ್ಪರ್ಧೆ ನಮ್ಮಲ್ಲಿ ನಡೆದಿದ್ದಿಲ್ಲ. ಹಿಂದೊಮ್ಮೆ ನಮ್ಮ ಗಂಗೊಳ್ಳಿಯವರು ಕುಮಟಾ ಕಲಾ ಗಂಗೋತ್ರಿಯ
ಅವರು ಏನಾದ್ರು ಇದ್ರ ಪ್ರಯತ್ನವನ್ನು ಒಂದ್ಸರಿ ಮಾಡಿದ್ರು, ಅದನ್ನು ದುರ್ಗಾದ ಸಂಗೊಳ್ಳಿ ಅವರು ಇದ್ರ ಪ್ರಯತ್ನವನ್ನು ಮಾಡಿದ್ರು. ಅದ್ರ ನಂತರ ಮತ್ತಾರು ಇಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಿಲ್ಲ. ಈಗ ನಾವು ಅದರ ನಂತರ ನಾವು ಪ್ರಪ್ರಥಮವಾಗಿ ಅದನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ರಾಜೇಶ್ ಗುನ್ಗಾ, ಪ್ರಕಾಶ್ ಭಂಡಾರಿ, ರಾಮಕಿಣಿ, ರವಿ ಹೆಗಡೆ, ದಿನೇಶ್ ಪಟಗಾರ್, ನಾಗರಾಜ್ ದೇವಾಡಿಗ, ಮಾರುತಿ ನಾಯ್ಕ್, ಓಂಕಾರ ನಾಯ್ಕ್, ದಾಮೋದರ ನಾಯ್ಕ್, ಶ್ರೀಕಾಂತ್ ಬೇರಂಕಿ, ಹನುಮಂತ ಗುಡೇಮಕ್ಕಿ, ಶ್ರೀಧರ್ ಬಳ್ಕೂರ್ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀ ಮಂಜುನಾಥ ನ್ಯೂಸ್, ಹೊನ್ನಾವರ.